ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಮೂವಿ. ಚೆನ್ನಾಗಿದೆ ಸರ್, ಪಿಚರ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ರೀ, ಅವರಿಬ್ರು ಒಂದಾದ್ರಲ್ಲ ಸಾಕಷ್ಟು. ನಮ್ಗೆ ತುಂಬ ಚೆನ್ನಾಗಿದೆ. ಅಪ್ಪ ಅಮ್ಮನ್ನ ಬಿಟ್ಟು ವೃದ್ಧಾಶ್ರಮ ಆಗ್ಬೇಕು ಅನ್ನೋಂತ ಮಹಾನ್ ವ್ಯಕ್ತಿಗಳಿಗೆ ಒಂದು ಸೂಪರ್ ಸಿನಿಮಾ ಖಂಡಿತವಾಗ ಎಲ್ಲರೂ ನೋಡ್ಬೇಕು. ತುಂಬ ಚೆನ್ನಾಗಿದೆ, ಅಮೇಝಿಂಗ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್ ಮೂವಿ. ಚೆನ್ನಾಗಿದೆ ಸರ್, ಪಿಚರ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ರೀ, ಎಲ್ಲ ಐತದ್ರ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣ್ಣುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಈ ಪಿಕ್ಚರ್ ಒಳಗೆ ಎಲ್ಲ ಸೂಪರ್ ಐತೆ. ಫಿಲಿಮ್ ತುಂಬ ಚೆನ್ನಾಗಿದೆ. ಪ್ರಪಂಚ ಪೂರ್ತಿ ತೋರಿಸ್ಬಿಟ್ಟಿದ್ದಾರೆ ಹೆಂಗೆ ಜನ ಇರಬೇಕು ಏನು ಅಂತ. ಬದಲಾಯಿಸಾಗತ್ತೆ, ಮಗ ಸಂತ ಸಾಕಿರೋದು ಹಂಗೆ ಮಾಡಿರೋದು ಎಲ್ಲ ಪೂರ್ತಿ ಪ್ರಪಂಚನಲ್ಲಿ ತೋರಿಸಿದ್ದಾರೆ. ಒಳ್ಳೆ ಅವರು ಪಾಪ ಇದು ನೋಡಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಿಜವಾಗ್ಲಿ. ಸರ್ ಮೂವಿ ಚೆನ್ನಾಗಿದೆ, ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಚೆನ್ನಾಗಿದೆ, ಕಾಮಿಡಿ ಇದೆ, ಲೈಫ್ ಒಳ್ಳೆ ಮೀನಿಂಗ್ಸ್ ಕೊಡಿದೆ. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಕಾಮಿಡಿ ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿ ಥರ ನೋಡೋ ಥರ ಇದೆ, ಚೆನ್ನಾಗಿದೆ ಸರ್. ಮೂವಿ ನೋಡೋಕ್ಕೆ ನೋಡೋ ತುಂಬ ಸಖತ್ತಾಗಿದೆ. ನಮ್ಮ ರಂಗಣ್ಣರಿಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ನಮ್ಮ ಜನ ನೋಡಿ ಕಲಿಬೇಕು. ಫ್ರೆಂಡ್ಶಿಪ್ ಅನ್ನೋದು ಲೈಫಲ್ಲಿ ಸಾಯೋ ತನಕ ಅದು ಮರಿಬೇಡ್ದು, ಕೊನೆ ತನಕ ಇರಬೇಕು ಅದು ಫ್ರೆಂಡ್ಶಿಪ್. ನಮಸ್ಕಾರ ಸರ್. ಮೂವಿ ತುಂಬ ಚೆನ್ನಾಗಿದೆ. ಈಗ ಏಜ್ ಆಗಿರೋರು ಆಫ್ಟರ್ 60-65 ಅನ್ನೋರಿಗೆ ತುಂಬ ಭಾವನಾತ್ಮಕ ಆಗಿದೆ. ಮಕ್ಕಳನ್ನ ನಾವು ಯಾವ ಥರ ಬೆಳೆಸ್ಬೇಕು, ಈಗಿನ ನಮ್ಮ ಮಕ್ಕಳನ್ನ ಯಾವ ಥರ ಬೆಳೆಸಿದ್ರೆ ನಾವು ಸೇಫ್ ಆಗಿರ್ತೀರಿ, ನಮಗೇನು ಗ್ಯಾರಂಟಿ ಇಲ್ಲ. ಮತ್ತು ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡಬೇಕು, ಫ್ರೆಂಡ್ಶಿಪ್ಗೆ ಎಂದೂ ಬಿಡಬಾರ್ದು ಅನ್ನೋದು. ತುಂಬ ಚೆನ್ನಾಗಿದೆ, ಫಿಲಿಮ್ ಮಾತ್ರ ಎಕ್ಸಲೆಂಟ್ ಆಗಿದೆ, ಸೂಪರ್ ಸರ್. ತುಂಬ ಚೆನ್ನಾಗಿದೆ, ನಾನು ಮಾಡಿದ್ದೀನಿ, ತುಂಬ ಖುಷಿ ಆಗುತ್ತೆ ನನ್ನ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ. ತುಂಬ ಖುಷಿ ಆಯಿತು, ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗಿದೆ, ಸೂಪರ್ ಸರ್, ಸೂಪರ್ ಸಿನಿಮಾ. ಆ ಡೈರೆಕ್ಷನ್ ಮಾಡಿರೋ ರೀತಿ ಮತ್ತು ಅಲ್ಲಿ ಆ್ಯಕ್ಟಿಂಗ್ ಮಾಡಿರೋ ರಂಗಣ್ಣ ರಘು ಸರ್ ಆ್ಯಕ್ಟಿಂಗ್ ಸೂಪರ್. ಆಮೇಲೆ ಇನ್ನೊಬ್ರು ಗಿರೀಶ್ ಅವರು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹೀರೋ ಆ ಕಾನ್ಸೆಪ್ಟ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಏನು ಹ್ಯಾಂಡಿಕ್ಯಾಪ್ಡ್ ಪೀಪಲ್ ಕೂಡ ಒಂದು ಹೀರೋ ಥರ ಆ್ಯಕ್ಟ್ ಮಾಡ್ಬೋದು, ಹೀರೋ ಆಗಿ ತೋರಿಸ್ಬೋದು ಸಮಾಜಕ್ಕೆ. ಆಮೇಲೆ ಸಮಾಜಕ್ಕೆ ಒಂದು ಮೆಸೇಜ್ ಬರೆ ತುಂಬ ಚೆನ್ನಾಗಿದೆ. ಆ ಮೆಸೇಜ್ ಏನಪ್ಪ ಅಂದರೆ ಹೆಣ್ಮಕ್ಳ ಬಗ್ಗೆ, ಆ ವೇಶ್ಯ ಮನೇಲಿರತಕ್ಕಂಥ ಒಂದು ಹೆಣ್ಮಗಳನ್ನ ಮದುವೆ ಆಗೋದು, ಮತ್ತು ಪಂಚಿಂಗ್ ಡೈಲಾಗ್, ಒಂದೊಂದು ಡೈಲಾಗು ಒಂಥರ ವಿಶೇಷವಾಗಿದೆ. ಆ ಕಾನ್ಸೆಪ್ಟು ಅದು ಒಂದು ಕಷ್ಟ ಥರನೇ ಇದೆ, ಅದು ಕಷ್ಟ ಇದ್ರೂ ಆ ಪಂಚಿಂಗ್ ಡೈಲಾಗಲ್ಲಿ ಒಂದು ಒಳ್ಳೊಳ್ಳೆ ಮೆಸೇಜು. ಮತ್ತು ಇನ್ನೊಂದು ತುಂಬ ಒಂದು ಒಳ್ಳೆ ಮೆಸೇಜ್ ನಂಗೆ ತುಂಬ ಇಷ್ಟ ಆಯಿತು. ಯಂಗ್ಸ್ಟರ್ಸು ತಂದೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೀರೋ ಹೇಳ್ತಾರೆ ಮೀಸೆ ಬಂದ ಕೂಡಲೇ ನಾವು ತಂದೆ ದುಡ್ಡನ್ನ ನಾವು ತಂದೆ ದುಡ್ಡನ್ನ ನಾವು ತಗೋಬಾರ್ದು, ನಾವು ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ಒಂದು ತುಂಬ ತುಂಬ ಅಂದರೆ ತುಂಬ ಒಳ್ಳೆ ಮೆಸೇಜ್. ಯಂಗ್ಸ್ಟರ್ಸ್ಗೆ ಸೂಪರ್ ಸರ್ ಇದು. ಮತ್ತು ಹೆಣ್ಮಕ್ಳು ನೋಡುವಂಥ ಸಿನಿಮಾ ಇದೇನು, ಯಾವುದು ಒಂದು ಕೆಟ್ಟ ರೀತಿ ಇಲ್ಲ. ಎಲ್ಲರಿಗೂ ಎಲ್ಲ ಏಜ್ನವ್ರಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಟರ್ ಹೆಸರು ನಂಗೆ ಗೊತ್ತಿಲ್ಲ, ನಿಜವಾಗೂ ಹ್ಯಾಟ್ಸ್ ಆಫ್ ಅವ್ರಿಗೆ. ನಟರಾಜ್ ಅವರು ನಿಜ ಎಷ್ಟು ಚೆನ್ನಾಗಿ ಅವರು ಒಂದು ಮೂವಿನ ಅದೊಂದು ತಿರುವು ಜೋಕಲ್ಲೇ ತೊಗೊಂಡೋಗಿದ್ದಾರೆ. ಕಷ್ಟ ಇದೆ ಬಟ್ ಜೋಕಲ್ಲಿ ತೊಗೊಂಡೋಗೋದು ತುಂಬ ಕಷ್ಟ. ಎಷ್ಟು ನಕ್ಕಿದ್ದೀನಿ ಅಂತಂದರೆ ನಿಜವಾಗ ನಂಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ನೋಡಲಿ, ಪ್ರತಿಯೊಬ್ಬರೂ ವೀಲ್ ಚೇರ್ ರೋಮಿಯೋ ಮೂವಿ ನೋಡಿ ಆ ತಂಡದವ್ರಿಗೆ ಪ್ರೋತ್ಸಾಹ ಕೊಡಲಿ ಅಂತ ನಾನು ವಿನಯಪೂರ್ವಕವಾಗಿ ಬೇಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು.